ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದರಲ್ಲಿ ಒಂದು ಚಿಕ್ಕ ಪ್ರಾಜೆಕ್ಟ್ನ ಮೂಲಕ ಹಲವಾರು ವಿಷಯಗಳನ್ನು ಕಲಿತ್ಕೊಂಡಿದ್ವಿ. ಮುಖ್ಯವಾಗಿ ನಾವು ಪ್ರಾಜೆಕ್ಟ್ ಫೈಲ್ಸ್ನ ಲೋಡ್ ಮಾಡೋದು ಹೇಗೆ, ನಂತರ ಆ ಪ್ರಾಜೆಕ್ಟ್ ಫೈಲ್ಸ್ನ ಇಲ್ಲಿ ಟೈಮ್ ಲೈನಿಗೆ ಹಾಕೋದು ಹೇಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ನಂತರ ಆ ಚಿಕ್ಕ ಪ್ರಾಜೆಕ್ಟಲ್ಲಿ ನಾವು ನಿಮಗೆ ಸ್ಲೈಡ್ ಶೋ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಆ ಸ್ಲೈಡ್ ಶೋನಲ್ಲಿ ಮುಖ್ಯವಾಗಿ ನಾವು ಇಮೇಜ್ ಮತ್ತು ಆಡಿಯೋ ಇದೆರಡು ಮಿಕ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ವಿ. ನಂತರ ನಾವು ಇನ್ನು ಏನೇನು ನೋಡಿದ್ವಿ, ಇಲ್ಲಿ ಇಮೇಜ್ನ ನಾವು ಓವರ್ಲ್ಯಾಪ್ ಮಾಡೋದು ಹೇಗೆ, ಇಲ್ಲಿ ಒಂದು 5 ಇಮೇಜಸ್ ಇದೆ ಅಲ್ವಾ, ಇದನ್ನು ಓವರ್ಲ್ಯಾಪ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಿಮಗೆ ನೋಡಿದ್ವಿ. ನಂತರ ನಿಮಗೆ ಟ್ರಾನ್ಸಿಷನ್ ನೋಡಿದ್ವಿ, ಒಂದು ಫ್ರೇಮ್ ಅಥವಾ ಒಂದು ಇಮೇಜಿಂದ ನೆಕ್ಸ್ಟ್ ಇಮೇಜಿಗೆ ಸ್ಲೈಡ್ ಶೋ ಹೋಗಬೇಕಾದ್ರೆ ಅದು ಯಾವ ಥರ ಟ್ರಾನ್ಸಿಷನ್ ಆಗಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ವಿ. ನಂತರ ಇಲ್ಲಿ ಆ ವಿಡಿಯೋನಲ್ಲಿ ಜೊತೆಗೆ ಈ ಥರ ಟೈಟಲ್ಸ್ನ ಆ್ಯಡ್ ಮಾಡೋದು ಹೇಗೆ ಅದ್ರ ಬಗ್ಗೆನೂ ತಿಳ್ಕೊಂಡಿದ್ವಿ ಅಲ್ವಾ. ತುಂಬ ಸಿಂಪಲ್ ಆಗಿತ್ತು, ತುಂಬ ಕಲರ್ಫುಲ್ ಆಗೂ ಇತ್ತು. ಅದರ ಜೊತೆಗೆ ಒಂದು ಆಡಿಯೋನ ಡೌನ್ಲೋಡ್ ಮಾಡಿ ಆಡಿಯೋನ ನಮ್ಮ ಈ ಸ್ಲೈಡ್ ಶೋ ಜೊತೆಗೆ ಸಿಂಕ್ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಕೊನೆಗೆ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿ ನಾವು ರೆಂಡ್ರಿಂಗ್ ಮಾಡಿ ಒಂದು ಫೈನಲ್ ವಿಡಿಯೋನ ಅದು ಯಾವ ರೀತಿಯಲ್ಲಿ ಒಂದು ಫೈನಲ್ ಔಟ್ಪುಟ್ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಹೇಳ್ಕೊಟ್ಟಿದ್ವಿ. ಅದನ್ನೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಇನ್ನು ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ನಾವು ಕಳೆದ ವಿಡಿಯೋನಲ್ಲಿ ನಿಮಗೆ ತೋರಿಸಿದ ಹಾಗೆ ಕಳೆದ ಸೆಷನ್ನಲ್ಲಿ ನಿಮಗೆ ಇಮೇಜ್ ಮತ್ತು ಆಡಿಯೋ ಇವೆರಡು ನಾವು ಸಿಂಕ್ ಮಾಡಿದ್ವಿ. ಸೊ ಆ ಇಮೇಜ್ ನಾನು ಮುಖ್ಯವಾಗಿ ನಾನು ಹೇಳೋದಾದರೆ ನಿಮಗೆ ಕಳೆದ ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೆ ಆ ಇಮೇಜಲ್ಲಿ ನಾವು ಮೂರು ರೀತಿಯಲ್ಲಿ ಮೂರು ಸೋರ್ಸಿಂದ ತೊಗೋಬೋದು. ಒಂದು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮ್ಮ ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರಾ ಅಥವಾ ಡಿಜಿಟಲ್ ಕ್ಯಾಮ್ರಾದಿಂದ ನೀವೇನಾದರೂ ಫೋಟೋ ತೆಗೆದಿದ್ರೆ ಆ ಫೋಟೋಸ್ನ ಬೇಕಾದರೂ ನಿಮ್ಮ ಈ ಪ್ರಾಜೆಕ್ಟಲ್ಲಿ ಈ ಪ್ರಾಜೆಕ್ಟ್ ಫೈಲ್ಸಿಗೆ ಒಂದು ಪ್ರಾಜೆಕ್ಟ್ಗೋಸ್ಕರ ಬಳಸ್ಕೋಬೋದು. ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಏನಾದರೂ ಸ್ಕ್ರೀನ್ ಶಾಟ್ ತೊಗೊಂಡಿದ್ರೆ ಆ ಇಮೇಜ್ ನಿಮ್ಮ ಪ್ರಾಜೆಕ್ಟಿಗೆ ಏನಾದರೂ ಅವಶ್ಯಕತೆ ಇದೆ ಅಂದರೆ ಅದನ್ನು ಕೂಡ ನೀವು ತೊಗೋಬೋದು. ಈ ಮೂರು ರೀತಿಯಲ್ಲಿ ನಾವು ಇಮೇಜಸ್ನ ತೊಗೋಬೋದು. ಆಡಿಯೋ ಅಂತ ಬಂದಾಗ ನಾವು ಇಂಟರ್ನೆಟ್ ಮೂಲಕ ನೀವು ಯಾವುದಾದ್ರೂ ಒಂದು ಸ್ಯಾಂಪಲ್ ಕ್ಲಿಪ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು, ಅಥವಾ ಒಂದು ವಾಯ್ಸ್ ಓವರ್ನ ಕೊಟ್ಕೊಂಡು ಆ ವಾಯ್ಸ್ ಓವರ್ನ ನೀವು ಒಂದು ಇಮೇಜ್ ಹಿಂದ್ಗಡೆ ನೀವು ಸಿಂಕ್ ಮಾಡಿ ಆ ಸ್ಲೈಡ್ ಶೋನಲ್ಲಿ ಕೊಟ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ನಿಮಗೆ ಇಮೇಜ್ ಮತ್ತು ಆಡಿಯೋನ ಸಿಂಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸಿದ್ವಿ. ಇವತ್ತಿನ ಈ ಸೆಷನ್ನಲ್ಲಿ ವಿಡಿಯೋ ಎಡಿಟಿಂಗ್ನ ಮಾಡೋದು ಹೇಗೆ ಅದ್ರ ಬಗ್ಗೆ ತೋರಿಸೋಣ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ವಿಡಿಯೋ ಮತ್ತು ಆಡಿಯೋ ಇವೆರಡನ್ನ ಮಿಕ್ಸ್ ಮಾಡೋದು ಹೇಗೆ, ಇದನ್ನು ಸಿಂಕ್ ಮಾಡೋದು ಹೇಗೆ, ಜೊತೆಗೆ ಕೆಲವು ಸ್ಯಾಂಪಲ್ ವಿಡಿಯೋಸ್ನ ನಾವು ತಗೊಂಡು ಅದನ್ನು ಸ್ವಲ್ಪ ಕಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಸೆಷನ್ ತುಂಬ ಕಲರ್ಫುಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದಾಗೆ. ಇದು ಕೂಡ ಒಂದು ಚಿಕ್ಕ ಪ್ರಾಜೆಕ್ಟ್ನ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ರೀತಿಯಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾ ಇರೋದು. ಸೊ ಒಂದು ಸ್ಯಾಂಪಲ್ ವಿಡಿಯೋನ ನಾನು ತೊಗೊಳ್ತೀನಿ ಈಗ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಸೆಷನ್ನ. ಸೊ ನಿಮಗೋಸ್ಕರ ಒಂದು ಖಾಲಿ ಪ್ರಾಜೆಕ್ಟ್ ತೊಗೊಳ್ತೀನಿ ನಾನು, ಈ ಥರ ಖಾಲಿ ಪ್ರಾಜೆಕ್ಟು. ಇಲ್ಲಿ ಫೈಲ್ಸ್ನ ಲೋಡ್ ಮಾಡಬೇಕು. ಸೊ ಫೈಲ್ಸ್ನ ಲೋಡ್ ಮಾಡಬೇಕಂದಾಗ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ, ಕ್ಲೋಸ್ ಮಾಡ್ತೀನಿ. ಓಕೆ, ಈ ಫೈಲ್ಸ್ನ ನಾನು ಇಲ್ಲಿ ನಿಮಗೋಸ್ಕರ ಒಂದು ಫೈಲ್ಸ್ನ ನಾನು ತೊಗೊಂಡಿದ್ದೀನಿ. ಈ ಫೈಲ್ನ ಒಂದು ವಿಡಿಯೋ ಇದೆ, ಈ ಒಂದು ವಿಡಿಯೋ ಫೈಲ್ ಇದು, ಒಂದು ವಿಡಿಯೋ ಫೈಲ್ನ ನಾನು ತೊಗೊಂಡು ಇಲ್ಲಿ ಹಾಕ್ತೀನಿ ಇಲ್ಲಿ. ಸೊ ಈ ಫೈಲ್ನ ನಾನು ನಿಮಗೆ ಈ ಟ್ರ್ಯಾಕಲ್ಲಿ ಹೇಳ್ಕೊಂಬರ್ತೀನಿ. ಫಸ್ಟು ನೋಡ್ತೀನಿ, ಇದನ್ನು ಪ್ಲೇ ಮಾಡ್ತೀನಿ, ಸ್ಪೇಸ್ ಬಾರ್ ಕೊಟ್ಟು ಪ್ಲೇ ಮಾಡ್ತೀನಿ ಫಸ್ಟು. ಇದೊಂದು ವಿಡಿಯೋ, ಇದು 10 ನಿಮಿಷ ವಿಡಿಯೋ ಇದೆ, ನನಗೆ 10 ನಿಮಿಷ ವಿಡಿಯೋ ಬೇಕಾಗಿಲ್ಲ. ಇದರಲ್ಲಿ ನನಗೆ ಬೇಕಾಗಿರೋ ಸೆಕ್ಷನ್ನ ನಾನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕಂತ ಬಂದಾಗ ಈ ಎಡಿಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟು ಬರುತ್ತೆ. ಸೊ ಎಡಿಟಿಂಗ್ ನಾನಾಗಲೇ ಹೇಳಿದಾಗೆ ಇದು ಟೂಲ್ ಬಗ್ಗೆ, ಈ ವಿಂಡೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಇಲ್ಲಿ ಎಡಿಟಿಂಗ್ ಸೆಕ್ಷನ್ ನಿಮಗೆ ಹೇಳಿದ್ದಲ್ವಾ, ತುಂಬ ಸಿಂಪಲ್ ಆಗಿ ಕಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಮೂರು ರೀತಿಯಲ್ಲಿ ಕಟ್ ಮಾಡ್ಬೋದು ಈ ವಿಡಿಯೋನ ಸೆಕ್ಷನ್ನಲ್ಲಿ. ಫಸ್ಟ್ ಇದನ್ನು ಪ್ಲೇ ಮಾಡ್ತೀನಿ, ನಾನು ಎಲ್ಲಿಂದ ಬೇಕು ನಾನು ಫಸ್ಟ್ ನೋಡ್ಕೊಂಡು ಹೋಗ್ತೀನಿ. ಇಲ್ಲಿ ಬ್ಲೇಡ್ ಇದೆಯಲ್ಲ, ಈ ಕತ್ತರಿ ಥರ ಇದೆ. ಈ ಕತ್ತರಿನ ನಮಗೆ ಎಲ್ಲಿಂದ ಕಟ್ ಮಾಡಬೇಕು ಅಂದರೆ ಈ ಬ್ಲೇಡ್ನ ಇಟ್ಕೊಂಡು ಈ ಥರ ಕಟ್ ಮಾಡಿದರೆ ಆಗುತ್ತೆ. ಎಲ್ಲಿ ಕಟ್ ಮಾಡಬೇಕಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮಗೆ ಏನು ಮಾಡಬೇಕಂದ್ರೆ ಫಸ್ಟು ಮಾರ್ಕರ್ನ ತೊಗೋಬೇಕು, ಇದನ್ನು ಮಾರ್ಕರ್ ಅಂತಾರೆ. ಸೊ ಮಾರ್ಕರ್ ಅಂದರೆ ನಾನು ಯಾವ ಪಾಯಿಂಟಿಂದ ಯಾವ ಪಾಯಿಂಟ್ ಕಟ್ ಮಾಡಬೇಕು ಅಂತ ಅನ್ನೋದಾದರೆ ಇಲ್ಲಿ ನೋಡ್ತೀನಿ ನಾನು. ನನಗೆ ಈ ಸೆಕ್ಷನ್ನಿಂದ ಬೇಕು. ಸೊ ಈ ಸೆಕ್ಷನಲ್ಲಿ ನಾನು ಮಾರ್ಕರ್ ತೊಗೊಂಡಿದ್ದೀನಿ ನಾನು.
ನೆಕ್ಸ್ಟ್ ಮತ್ತೆ ಪ್ಲೇ ಮಾಡ್ತೀನಿ. ಇಲ್ಲಿ ನೋಡಿದ್ರ ಇಲ್ಲಿ ಬ್ಲೂ ಕಲರ್ ಬರ್ತಾ ಇದೆ, ಮಾರ್ಕರ್ ಆಗಿದೆ. ಈ ಪಾಯಿಂಟ್ ಅಲ್ಲಿ ಕಟ್ ಮಾಡ್ಬೇಕು ನಾನು. ಮತ್ತೆ ನಾನು ನೆಕ್ಸ್ಟ್ ಸೆಕ್ಷನ್ ಬಂದು ನೆಕ್ಸ್ಟ್ ಪಾಯಿಂಟ್ ಬಂದು ನನಗೆ ಸರಿ ಇಲ್ಲಿಗೆ ನಾನು ಕಟ್ ಮಾಡ್ತೀನಿ. ಮತ್ತೆ ಇಲ್ಲೊಂದು ಮಾರ್ಕರ್ನ ತಗೊಂಡು ಮತ್ತೆ ಮಾರ್ಕ್ ಮಾಡ್ತೀನಿ ನಾನು ಇಲ್ಲಿ. ಸೊ ಅದು ಮಾರ್ಕ್ ಆಗಿರುತ್ತೆ, ಬೇಕಾದ್ರೆ ನೋಡ್ಬೋದು ಇಲ್ಲಿ ಇಲ್ಲಲ್ವಾ. ಸೊ ಈಗ ನಾನು ಈ ಕತ್ತರಿ ತರ ಇದೆಯಲ್ಲ ಇದನ್ನ ತಗೊಂಡು ನಾನು ಕಟ್ ಮಾಡ್ತೀನಿ. ಸಿಂಪಲ್ ಆಗಿ ಈ ಸೆಕ್ಷನ್ಗೆ ಹೋಗಿ ಇದು ಸ್ವಲ್ಪ ಸೂಕ್ಷ್ಮವಾಗಿ ಕರೆಕ್ಟಾಗಿ ಕಟ್ ಮಾಡ್ಬೇಕು ಇದನ್ನ. ಹಿಂಗೆ ಕಟ್ ಮಾಡ್ತೀನಿ ಮತ್ತೆ ಈ ಸೆಕ್ಷನ್ಗೆ ಹೋಗಿ ನಾನು ಕಟ್ ಮಾಡ್ಕೊತೀನಿ ಇದನ್ನ. ಸೊ ಈಗ ನಾನು ಟ್ರ್ಯಾಕ್ ರೆಡಿ. ಇದನ್ನ ನಾನು ಕೆಳಗಡೆ ತಗೊತೀನಿ, ಇದನ್ನ ಬೇಕಾದ್ರೆ ನಾನು ಡಿಲೀಟ್ ಮಾಡ್ಕೊತೀನಿ, ಇದನ್ನ ಬೇಕಂದ್ರೆ ಡಿಲೀಟ್ ಮಾಡ್ಕೊತೀನಿ. ಈಗ ನನಗೆ ಒಂದು ಟ್ರ್ಯಾಕ್ ರೆಡಿ ಆಯಿತು ನೋಡಿ. ಈಗ ನಾನು ಪ್ಲೇ ಮಾಡಿದ್ರೆ ಪ್ಲೇ ಆಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ಅಲ್ವಾ. ಇದು ಒಂದು ರೀತಿ. ನಿಮ್ಗೆ ಏನಾದರೂ ಇದು ಮಾರ್ಕರ್ ಇಂದ ಮಾರ್ಕ್ ಮಾಡಿ ಇದು ಕತ್ತರಿ ತಗೊಂಡು ಈ ಥರ ಬ್ಲೇಡ್ ಅಂತ ಇರುತ್ತಲ್ಲ ಇದನ್ನ ಕಟ್ ಮಾಡೋದು ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಇನ್ನೊಂದು ಇನ್ನೂ ಸುಲಭವಾದ ರೀತಿಯಲ್ಲಿದೆ, ಅದನ್ನು ಕಟ್ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತೀನಿ. ಬೇಕಂದ್ರೆ ಇದನ್ನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದಾಗ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ಈ ಮಾರ್ಕರ್ ಕೂಡ ನನಗೆ ಡಿಲೀಟ್ ಮಾಡಬೇಕಂದ್ರೆ ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಮಾರ್ಕರ್ ಅಂತ ಕೊಟ್ಕೋಬೋದು ನೀವೇನು ತೊಂದರೆ ಇಲ್ಲ. ಈಗ ಮತ್ತೆ ನಾನು ಈ ಟ್ರ್ಯಾಕಿಗೆ ವಿಡಿಯೋನ ಮತ್ತೆ ಎಳಿತೀನಿ ನಾನು. ಇದು ಎಳಿಯೋದಕ್ಕಿಂತ ಮುಂಚೆ ಇಲ್ಲೇ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಈ ಪ್ರಿವ್ಯೂ ಅಂತ ತೋರಿಸುತ್ತೆ. ನೀವು ಈ ಪ್ರಿವ್ಯೂ ಅಂತ ತೋರಿಸುತ್ತೆ, ಈ ಪ್ರಿವ್ಯೂನಲ್ಲೇ ನೀವು ವಿಡಿಯೋನ ನೋಡ್ಕೋಬಹುದು. ಇಲ್ಲಿ ಪ್ರತಿ ಸಾರಿ ನೀವು ಹೋಗಿ ಈ ಟೈಮ್ ಲೈನ್ಗೆ ಡ್ರ್ಯಾಗ್ ಮಾಡಿ ಅದನ್ನ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಪ್ರಿವ್ಯೂ ನೋಡ್ಬೋದು. ಇನ್ನು ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಲವು ಆಪ್ಷನ್ಸ್ ಇರುತ್ತೆ. ಈ ಪ್ರಿವ್ಯೂ ಫೈಲ್ ಅಂದ್ರೆ ಈ ವಿಡಿಯೋನ ಇಲ್ಲೇ ಪ್ಲೇ ಮಾಡ್ಬೋದು ನೀವು. ಅಂದ್ರೆ ನೀವು ಕರೆಕ್ಟ್ ಸರಿಯಾಗಿರೋ ಫೈಲ್ಸ್ನ ನೀವು ಈ ಟೈಮ್ ಲೈನ್ಗೆ ಎಳಿಯೋದಕ್ಕಿಂತ ಮುಂಚೆ ಪ್ರಿವ್ಯೂನ ಚೆಕ್ ಮಾಡ್ಬೋದು. ಈಗ ನಾವು ಕಟಿಂಗ್ ಬಗ್ಗೆ ನೋಡೋಣ, ಎಡಿಟಿಂಗ್ ಬಗ್ಗೆ. ಇದನ್ನು ಕ್ಲೋಸ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಕ್ಲಿಪ್ ಅಂತ ನಾನು ಕೊಡ್ತೀನಿ. ಸ್ಪ್ಲಿಟ್ ಕ್ಲಿಪ್ ಅಂತ ಕೊಟ್ಟಾಗ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆ, ನಾನು ಎಲ್ಲಿಂದ ಕೊಡ್ಬೇಕು ಇವಾಗ ನಾನು ಪ್ಲೇ ಮಾಡ್ತೀನಿ. ಇವಾಗ ಇದನ್ನ ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ನಾನು ಇಲ್ಲಿ ಹೇಳ್ಕೊಂಡು ಹೋದಾಗ ತುಂಬ ಸಿಂಪಲ್, ನಾನು ಇಲ್ಲಿ ತೊಗೊತೀನಿ. ಓಕೆ ಇದಲ್ವಾ, ಇಲ್ಲಿಂದ ತಗೊಳ್ತೀನಿ ನಾನು. ಸೊ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾನು ಕೊಡ್ತೀನಿ. ಈಗ ನನಗೆ ಎಂಡ್ ಪಾಯಿಂಟ್ ಬೇಕು, ಇದನ್ನ ಮತ್ತೆ ಪ್ಲೇ ಮಾಡ್ತೀನಿ ನಾನು. ಎಲ್ಲವರಿಗೂ ಬೇಕು ನನಗೆ ಇಲ್ಲವರಿಗೆ ಬೇಕು ನನಗೆ ಅಲ್ವಾ. ಈಗ ನಾನು ಇದನ್ನ ಎಂಡ್ ಅಂತ ಕೊಡ್ತೀನಿ. ಸೊ ಇಲ್ಲೇನಾದರೂ ನಾನು ಟೆಸ್ಟ್ ಅಂತ ಕೊಡ್ತೀನಿ, TEST ಅಂತ ನಾನು ಕೊಡ್ತೀನಿ. ಇದನ್ನ ನಾನು ಕ್ರಿಯೇಟ್ ಅಂತ ಕೊಟ್ಟರೆ ಒಂದು ವಿಡಿಯೋ ಕ್ರಿಯೇಟ್ ಆಗುತ್ತೆ, ಸಪ್ರೇಟ್ ಒಂದು ಫೈಲೇ ಕ್ರಿಯೇಟ್ ಆಗುತ್ತೆ. ನೋಡಿದ್ರ ಇಲ್ಲಿ ಟೆಸ್ಟ್ ಅಂತ ಒಂದು ಫೈಲ್ ಕ್ರಿಯೇಟ್ ಆಯಿತು, ತುಂಬ ಸುಲಭ ಅಲ್ಲ ಕಟ್ ಮಾಡೋದು. ಕ್ಲೋಸ್ ಮಾಡ್ತೀನಿ ನಾನು. ಈಗ ಬೇಕಂದ್ರೆ ನಾನು ಇದನ್ನ ಡಿಲೀಟ್ ಮಾಡಿಕೊಂಡು ಈ ಟ್ರ್ಯಾಕ್ನ ನಾನು ಹೇಳ್ಕೊತೀನಿ. ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ, ಸ್ಪೇಸ್ ಬಾರ್ನ ಕೊಡಬೇಕು. ನೋಡಿದ್ರಲ್ವಾ ಈ ವಿಡಿಯೋ ಪ್ಲೇ ಆಗ್ತಾ ಇದೆ. ಈ ರೀತಿಲಿ ಕಟ್ ಮಾಡಬೇಕು. ಎರಡು ರೀತಿಲಿ ನೀವು ಕಟ್ ಮಾಡ್ಕೋಬಹುದು, ಬಟ್ ಸುಲಭವಾದ ರೀತಿಲಿ ಅಂದ್ರೆ ಇದನ್ನ ಸ್ಪ್ಲಿಟ್ ಮಾಡೋದು ತುಂಬಾ ಈಸಿ. ಸೊ ನಿಮಗೆ ಯಾವುದು ಸುಲಭನೋ ಆತರ ಮಾಡ್ಕೊಳ್ಳಿ. ಸೊ ಈಗ ಕಟ್ಟಿಂಗ್ ಆಯ್ತು, ಇನ್ನು ಇದಕ್ಕೆ ಏನಾದರೂ ಸ್ವಲ್ಪ ಎಡಿಟಿಂಗ್ ಅಂತ ಮಾಡೋದಿದ್ರೆ, ಸೊ ಯಾವಾಗಲೂ ಪ್ರತಿಯೊಂದು ಟ್ರ್ಯಾಕ್ ಅಲ್ಲೂ ನೀವೇನಾದರೂ ಈ ತರ ಆಡಿಯೋ ಫೈಲ್ ಇರ್ಬೋದು ಅಥವಾ ವಿಡಿಯೋ ಫೈಲ್ ಇರ್ಬೋದು ಅಥವಾ ಇಮೇಜ್ ಫೈಲ್ ಇರ್ಬೋದು, ಪ್ರತಿ ಫೈಲ್ನ ಆ ಥರ ಹೇಳ್ಕೊಂಡಾಗ ನೀವು ರೈಟ್ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಇದು ಎಡಿಟಿಂಗ್ ಮಾಡೋ ಆಪ್ಷನ್ಸು. ಮೊದಲಿಗೆ ಇಲ್ಲಿ ಕಾಪಿ ಅಂತಿದೆ. ಕಾಪಿ ಅಂದರೆ ಸೊ ಹೆಸರಲ್ಲಿದೆ. ಸೊ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ಗೆ ನೀವು ಫೈಲ್ಸ್ ಏನಾದರೂ ಕಾಪಿ ಮಾಡಬೇಕು ಈ ಟ್ರ್ಯಾಕಲ್ಲಿ ಇರೋದು ಅನ್ನೋದಾದರೆ ಇದನ್ನು ಕಾಪಿ ಮಾಡ್ಕೋಬೋದು. ಇಲ್ಲಿ ಕಾಪಿ ಮಾಡೋದು ಹೇಗಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಫಸ್ಟು ನಾನು ಇಲ್ಲಿ ಒಂದು ಸೆಕ್ಷನ್ ಇದೆ, ಇದು ಫುಲ್ಲು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟು. ಸೊ ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತ ನಾನು ಕೊಡ್ತೀನಿ. ಕಾಪಿ ಮಾಡಿ ನನ್ನ ಟೈಮ್ ಲೈನ್ನಲ್ಲಿ, ಸೊ ಇದನ್ನು ಪ್ಲೇ ಹೆಡ್ನ ಇಲ್ಲಿ ಕೊಡ್ತೀನಿ ನಾನು. ಇಲ್ಲಿ ಹೋಗಿ ನಾನು ಪೇಸ್ಟ್ ಅಂತ ಕೊಡ್ತೀನಿ ನಾನು. ಇಲ್ಲಿ ಜಸ್ಟ್ ಏನಾಗುತ್ತಂದ್ರೆ ಈ ಟೈಮ್ ಲೈನ್ನಲ್ಲಿ ನಾನು ಏನೇನು ಕೊಟ್ಟಿದ್ದೀನಲ್ವಾ, ಸೊ ನೀವು ಪ್ರತಿ ಸಾರಿ ಮತ್ತೆ ಹೋಗಿ ಈ ಚೇಂಜಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈ ಫೈಲ್ ನಿಮಗೆ ಮತ್ತೆ ರಿಪೀಟ್ ಮಾಡಬೇಕೆಲ್ಲೋ ಮುಂದಗಡೆ ಅಂದಾಗ ಈ ಕಾಪಿ ಪೇಸ್ಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೆ. ಇವಾಗ ಇದನ್ನು ಸೆಲೆಕ್ಷನ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ನಾನು ಡಿಲೀಟ್ ಮಾಡ್ತೀನಿ. ಈಗ ನೋಡೋಣ, ಬನ್ನಿ ಈ ಸೆಕ್ಷನ್ ನೋಡ್ತಾ ಹೋಗೋಣ. ಇವಾಗ ಈಗ ಈ ವಿಡಿಯೋ ಎಡಿಟಿಂಗ್ ಆಯಿತು. ಇವಾಗ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಸೊ ರೈಟ್ ಕ್ಲಿಕ್ ಮಾಡಿ ಇವತ್ತು, ಈಗ ಕಾಪಿ ಆಯಿತು, ಕಾಪಿ ಸೆಕ್ಷನ್ ಮುಗಿತಲ್ವಾ. ನೆಕ್ಸ್ಟ್ ಫೇಡ್. ಫೇಡ್ ಅಂದರೆ ಏನಂತ ಕ್ಲೀನಾಗಿ ನೋಡಿ. ಫಸ್ಟ್ ಈಗ ವಿಡಿಯೋ ಪ್ಲೇ ಆಗುತ್ತೆ, ಸುಮ್ಮನೆ ನಾನು ಪ್ಲೇ ಮಾಡ್ತೀನಿ. ಈ ಥರ ಪ್ಲೇ ಆಗ್ತಾ ಇದೆ,
ಓಕೆ ಈಗ ನಾನು ಫೇಡಿಂಗ್ ಕೊಡ್ತೀನಿ ಫೇಡಿಂಗ್ ಕೊಟ್ಟಾಗ ಏನಾಗುತ್ತೆ ನೋಡಿ ಫೇಡ್ ಅಂತ ಕೊಟ್ಟಾಗ ಫೇಡಿಂಗು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಕೊಡಬೇಕಾ ಈ ವಿಡಿಯೋ ಎಂಡಿಂಗ್ ಅಲ್ಲಿ ಕೊಡಬೇಕಾ ಅಥವಾ ಎಂಟೈರ್ ಈ ವಿಡಿಯೋ ಪೂರ್ತಿ ಅದು ಫೇಡಿಂಗ್ ಅಲ್ಲಿ ಇರಬೇಕಾ ಅನ್ನೋದ ಕೊಡೋದಾದ್ರೆ ಸೊ ನಾನು ಸ್ಟಾರ್ಟಿಂಗ್ ಕ್ಲಿಪ್ ಅಲ್ಲಿ ಕೊಡ್ತೀನಿ ಸೊ ಫೇಡ್ ಇನ್ ಸ್ಲೋ ಅಂತ ಕೊಡ್ತೀನಿ ಯಾವ ತರ ಫೇಡ್ ಆಗುತ್ತೆ ನಾನು ಜಸ್ಟ್ ಆತರ ಫೇಡಿಂಗ್ ಅಂತ ಕೊಟ್ಟ ತಕ್ಷಣ ಇಲ್ಲೊಂದು ಗ್ರೀನ್ ಮಾರ್ಕಿಂಗ್ ನೋಡಬಹುದು ಇಲ್ಲಿ ಸೊ ಈಗ ಜಸ್ಟ್ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ ಫಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ವ್ಯತ್ಯಾಸ ಏನಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರ ಸ್ವಲ್ಪ ನಿಧಾನಕ್ಕೆ ಲೋಡ್ ಆಯ್ತದ ಫೈಲ್ ಅದೇ ಫೈಲ್ ನ ನಾನು ಇಲ್ಲಿ ಪ್ಲೇ ಮಾಡೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಫಾಸ್ಟ್ ಆಗಿ ಪ್ಲೇ ಆಯ್ತು ಒಂದು ವಿಡಿಯೋ ಲುಕ್ ಬರಬೇಕು ನಿಧಾನಕ್ಕೆ ಲೋಡ್ ಆಗಬೇಕು ಒಂದು ಸ್ಮೂತ್ ಆಗಿ ನೋಡೋರಿಗೆಲ್ಲ ಖುಷಿಯಿಂದ ನೋಡಬೇಕು ಆತರ ಇದ್ದಾಗ ಈ ತರ ಫೇಡ್ ಎಫೆಕ್ಟ್ ನೀವು ಕೊಡಬಹುದು ನೋಡಿ ಈ ತರ ಇದು ಸ್ಟಾರ್ಟಿಂಗ್ ಆಯ್ತು ನೀವು ಬೇಕಂದ್ರೆ ಫೇಡಿಂಗ್ ಅನ್ನೋದ್ ಬದಲು ಫೇಡಿಂಗ್ ನ ನೀವು ಎಂಡ್ ಅಲ್ಲಿ ಕೊಡಬಹುದು ಎಂಡ್ ಆಫ್ ದಿ ಕ್ಲಿಪ್ ಕೊಡ್ತೀರಾ ನಿಧಾನಕ್ಕೆ ಎಂಡ್ ಆಗಬೇಕು ಅಂದ್ರೆ ಅದನ್ನ ಕೂಡ ನೀವು ಎಂಡ್ ಕೊಡಬಹುದು ಸೊ ವಿಡಿಯೋ ನಿಧಾನಕ್ಕೆ ಫೇಡ್ ಔಟ್ ಆಗುತ್ತೆ ಈ ರೀತಿಯಲ್ಲಿ ಸೊ ಫೇಡಿಂಗ್ ಮುಗಿತು ಇನ್ನು ಉಳಿದಿರೋ ಆಪ್ಷನ್ಸ್ ನ ಬೇಕಂದ್ರೆ ನೀವು ಒಂದ್ಸಲ ಎಂಟೈರ್ ಕ್ಲಿಪ್ ಕೊಟ್ಟು ನೀವು ಬೇಕಂದ್ರೆ ನೋಡ್ಕೋಬಹುದು ನೆಕ್ಸ್ಟ್ ಬಂದು ಇದು ಅನಿಮೇಷನ್ ಸೆಕ್ಷನ್ ಅನಿಮೇಷನ್ ತುಂಬಾ ಚೆನ್ನಾಗಿರುವಂತ ಸೆಕ್ಷನ್ ಇದು ನಾನು ತೋರಿಸ್ತೇನೆ ನಿಮಗೆ ಈ ಅನಿಮೇಷನ್ ಕಿನ್ನ ಮುಂಚೆ ನಾನು ನಿಮಗೆ ಒಂದು ಈ ಅನಿಮೇಷನ್ ತೋರಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ರೊಟೇಟ್ ತೋರಿಸ್ತೀನಿ ನಾನು ನಿಮಗೆ ರೊಟೇಟ್ ಅಂದ್ರೆ ಈ ಫ್ರೇಮ್ ರೊಟೇಟ್ ಆಗುತ್ತೆ ಜಸ್ಟ್ ರೊಟೇಟ್ ಅಂದ್ರೆ ಎಷ್ಟು ರೊಟೇಟ್ ಆಗುತ್ತೆ ನೋಡಿ ಈ ತರ ವಿಡಿಯೋ ರೊಟೇಟ್ ಆಗುತ್ತೆ ನೋಡಿ ಈ ತರ ಮತ್ತೆ ಫುಲ್ ಕಂಪ್ಲೀಟ್ ಆಗಿ ಎಷ್ಟು 360 ಡಿಗ್ರಿ ಮತ್ತೆ ವಾಪಸ್ ನಮಗೆ ಬೇಡ ಅಂದ್ರೆ ನಾವು ರೊಟೇಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಬಂದು ಲೇಔಟ್ ಲೇಔಟ್ ಅಲ್ಲಿ ಈಗ ನಾನು ನಿಮಗೆ ಅನಿಮೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಅನಿಮೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಿಮಗೆ ಇನ್ನೊಂದು ವಿಡಿಯೋ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಾನು ಇನ್ನೊಂದು ಸ್ಯಾಂಪಲ್ ಒಂದು ವಿಡಿಯೋ ತಗೊಳ್ತೀನಿ ನಾನು ಯಾವ್ದೋ ಒಂದು ವಿಡಿಯೋ ತಗೊಳ್ಳೋಣ ನನ್ನ ಹತ್ರ ಒಂದು ಈ ತಾಜ್ ಮಹಲ್ ವಿಡಿಯೋ ಇದೆ ತಗೊಳ್ತೀನಿ ನಾನು ಸೊ ಇದೊಂದು ವಿಡಿಯೋ ನಾನು ನಿಮಗೆ ಇಲ್ಲಿ ಸೇರಿಸ್ತೀನಿ ಒಂದು ವಿಡಿಯೋ ಪಕ್ಕ ಒಂದು ವಿಡಿಯೋ ಸೊ ಇಲ್ಲಿ ಎರಡು ವಿಡಿಯೋ ಇದೆ ಇದಕ್ಕೆ ಅನಿಮೇಷನ್ ಕೊಡ್ಬೇಕಂದ್ರೆ ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ಈ ಫಸ್ಟ್ ವಿಡಿಯೋಗೆ ಅನಿಮೇಷನ್ ಕೊಡ್ಬೇಕಂದ್ರೆ ಅನಿಮೇಷನ್ ಅಂದ್ರೆ ಏನಾದ್ರೂ ಒಂದು ಸ್ಟೈಲಿಂಗ್ ಕೊಡೋದು ಇದು ಸ್ಟಾರ್ಟಿಂಗ್ ಅಲ್ಲಿ ಕೊಡ್ಬೇಕಾ ಎಂಡ್ ಅಲ್ಲಿ ಕೊಡ್ಬೇಕಾ ಇಡೀ ಕ್ಲಿಪ್ ಕೊಡ್ಬೇಕಾ ಅನಿಮೇಷನ್ ಅಲ್ಲಿ ಏನ್ ಅನಿಮೇಷನ್ ಅಂತ ಕೊಡೋದಾದ್ರೆ ಅನಿಮೇಷನ್ ವಿಡಿಯೋನ ಜೂಮ್ ಮಾಡ್ಬೇಕಾ ಅಥವಾ ವಿಡಿಯೋನ ಸೆಂಟ್ರಿಂದ ಎಡ್ಜ್ಗೆ ಪುಷ್ ಮಾಡ್ಬೇಕಾ ಅಂತ ತೋರಿಸ್ಬಿಡ್ತೀನಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಕ್ಲೀನ್ ಆಗಿ ಜೂಮ್ ಮಾಡ್ತೀನಿ ನಾನು ಜೂಮ್ ಮಾಡಿದಾಗ ಏನಾಗುತ್ತೆ ಒಂದು 75 ಇಂದ 100 ಕೊಡ್ತೀನಿ ನಾನು ಈ ವಿಡಿಯೋ ನಾನು ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಅನಿಮೇಷನ್ ಇನ್ನೊಂದು ಮಾಡ್ತೀನಿ ಇದು ಸ್ಟಾರ್ಟ್ ಆಫ್ ದಿ ಕ್ಲಿಪ್ ಅಲ್ಲಿ ಎಡ್ಜ್ ಟು ಸೆಂಟರ್ ಲೆಫ್ಟ್ ಟು ಸೆಂಟರ್ ಅಂತ ಕೊಡ್ತೀನಿ ಈ ವಿಡಿಯೋ ನಾನು ಪ್ಲೇ ಮಾಡ್ತೀನಿ ಜಸ್ಟ್ ಗಮನಿಸಿ ಯಾವ ತರ ಆಗುತ್ತಂತ ಇಲ್ಲಿ ನಾನು ಫೇಡ್ ಎಫೆಕ್ಟ್ ನೋ ಫೇಡ್ ಅಂತ ಕೊಡ್ತೀನಿ ಇವಾಗ ನಿಮಗೆ ಕ್ಲೀನ್ ಆಗುತ್ತೆ ಜೂಮ್ ಅಂತ ಕೊಡ್ತೀನಿ ನಾನು ನೋಡಿದ್ರ ಗಮನಿಸಿ ಇವಾಗ ನೋಡಿ ಆ ಸೆಂಟ್ರಿಂದ ಜೂಮ್ ಆಗ್ತಾ ಬಂತು ಈಗ ಈ ವಿಡಿಯೋ ನೋಡ್ತೀನಿ ನಾನು ಪ್ಲೇ ಮಾಡ್ತೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಲೆಫ್ಟ್ ಇಂದ ಹಿಂಗ್ ಬಂತು ಇದು ಅನಿಮೇಷನ್ ಇದೇ ತರ ಇನ್ನೂ ಹಲವಾರು ಅನಿಮೇಷನ್ ನ ಕೊಡಬಹುದು ಆ ಅನಿಮೇಷನ್ ಏನಂತ ನಿಮಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಕೊಟ್ಟಾಗ ನಿಮಗೆ ಟ್ರಾನ್ಸ್ಫಾರ್ಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಟೈಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ತರ ನಿಮಗೆ ಅನಿಮೇಷನ್ ಅಥವಾ ನಿಮಗೆ ಬೇಡ ಅಂದ್ರೆ ರ್ಯಾಂಡಮ್ ಕೊಡಿ ಸೊ ನಿಮ್ಮ ಹತ್ರ ಎಷ್ಟು ಕ್ಲಿಪ್ಸ್ ಇರುತ್ತಲ್ವಾ ಆಟೋಮೆಟಿಕ್ ಆಗಿ ಅದು ರ್ಯಾಂಡಮ್ ಆಗಿ ತಗೊಂಡ್ಬಿಡುತ್ತೆ ಅಷ್ಟೇ ಅದಲ್ಲದೆ ನಿಮಗೆ ಇಲ್ಲಿ ರೊಟೇಟ್ ಆಯ್ತು ನೆಕ್ಸ್ಟ್ ಬಂದು ಲೇಔಟ್ ಲೇಔಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈ ಎರಡು ವಿಡಿಯೋಸ್ ಇದೆ ನನ್ನ ಹತ್ರ ಸೊ ಲೇಔಟ್ ಅಂತ ಬಂದಾಗ ಇಲ್ಲಿ ತೋರಿಸ್ತೀನಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ ನಾನು ಲೇಔಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಜಸ್ಟ್ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಏನಾಗುತ್ತೆ ನೋಡಿ 1/4 ಅಂತ ಕೊಡ್ತೀನಿ 1/4 ನಾನು ಟಾಪ್ ಲೆಫ್ಟ್ ಅಂತ ಕೊಡ್ತೀನಿ ನೋಡಿದ್ರ ಟಾಪ್ ರೈಟ್ ಅಂತ ಆಯ್ತು ಈ ತರ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಈ ವಿಡಿಯೋನ ನಾನು ಕೆಳಗೆ ತಗೊಂಡ್ಬರ್ತೀನಿ ನಾನು ಈ ವಿಡಿಯೋನ ಕೆಳಗೆ ತಗೊಂಡ್ಬಂದಾಗ ಏನಾಗುತ್ತೆ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ ನಾನು ಇವಾಗ ಏನಾಗುತ್ತೆ ನೋಡಿ ಇಲ್ಲಿ ಹಿಂದ್ಗಡೆ ಕೂಡ ವಿಡಿಯೋ ಪ್ಲೇ ಆಗ್ತಾ ಇದೆ ಗಮನಿಸಿದ್ರ ನೋಡಿ ಇಲ್ಲಿ ಹಿಂದ್ಗಡೆನೂ ವಿಡಿಯೋ ಪ್ಲೇ ಆಗ್ತಾ ಇದೆ ಮೇಲ್ ಕೂಡ ವಿಡಿಯೋ ಪ್ಲೇ ಆಗ್ತಾ ಇದೆ ಈ ವಿಡಿಯೋ ಎಂಡ್ ಆಗೋವರೆಗೂ ಈ ರೀತಿಲಿ ಮಾಡ್ಬೋದು ಇದನ್ನ ಎಲ್ಲಿ ಬೇಕಾದ್ರೆ ಪುಷ್ ಮಾಡ್ಬೋದು ಸೊ ನಾನು ಆಗ್ಲೇ ಹೇಳಿದಾಗ ನಿಮಗೆ ಇದು ನಾನು ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಲೇಔಟ್ ನಲ್ಲಿ ಬಾಟಮ್ ರೈಟ್ ಅಂತ ನಾನು ಕೊಡ್ತೀನಿ ಬೇಕಂದ್ರೆ ಕೊಡ್ಬೋದು ಯಾವ ರೀತಿಲಿ ಬೇಕಂದ್ರೆ ಇದಕ್ಕೆ ನಾನು ಲೇಔಟ್ ನ ನೋ ಲೇಔಟ್ ಅಂತ ಕೊಡ್ತೀನಿ ನಾನು ನೋಡಿ ಈ ರೀತಿಲಿ ಇಲ್ಲಿ ಈ ವಿಡಿಯೋನು ಪ್ಲೇ ಆಗ್ತಾ ಇದೆ ಈ ವಿಡಿಯೋನು ಪ್ಲೇ ಆಗ್ತಾ ಇದೆ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ
ಇಲ್ಲಿ ಕಾಂಬಿನೇಷನ್ ನೀವೇನಾದ್ರೂ ಕೊಡ್ಬೋದು. ಸೊ ಇಲ್ಲಿ ವಿಡಿಯೋ ಮತ್ತೆ ವಿಡಿಯೋ ನಾನು ಕೊಟ್ಟಿದ್ದೀನಿ, ಅಥವಾ ವಿಡಿಯೋ ಇಮೇಜ್ ಕೊಡ್ಬೋದು, ಅಥವಾ ನೀವು ಇಮೇಜ್ ಮತ್ತೆ ವಿಡಿಯೋ ಕೊಡ್ಬೋದು, ಅಥವಾ ಇಮೇಜ್ ಮತ್ತೆ ಇಮೇಜ್ ಕೊಡ್ಬೋದು. ಇದನ್ನ ನೀವು ಒಂದ್ಸಲ ನೀವು ಎಡಿಟಿಂಗ್ ಮಾಡ್ಬೇಕಾದ್ರೆ ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂತ ತೊಂದರೆ ಇಲ್ಲ. ಸೊ ಇದು ಏನಾಯ್ತು, ಫೈಲ್ನ ಡ್ರ್ಯಾಗ್ ಮಾಡ್ಕೊಂಡು ಹಾಕೊಂತೀನಿ ನಾನು ಮತ್ತೆ. ಇದನ್ನ ಡಿಲೀಟ್ ಮಾಡ್ತೀನಿ, ಈಗ ಮತ್ತೆ ರೈಟ್ ಕ್ಲಿಕ್ ಮಾಡ್ತೀನಿ. ಲೇಔಟ್ ಆಯ್ತಲ್ವಾ, ಸೊ ಲೇಔಟ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಅಂತ ಬಂದಾಗ ವಿಡಿಯೋ ಎಷ್ಟು ಫಾಸ್ಟ್ ಆಗಿ ಪ್ಲೇ ಆಗಬೇಕು. ಈಗ ನಾರ್ಮಲ್ ಸ್ಪೀಡ್ ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ, ಇನ್ನು ಫಾಸ್ಟ್ ಆಗಿ ಏನಾದರೂ ಪ್ಲೇ ಆಗಬೇಕು ಅಂದ್ರೆ ಇದು ರೈಟ್ ಕ್ಲಿಕ್ ಮಾಡ್ತೀನಿ ನಾನು, ಫಾಸ್ಟ್ ಅಂತ ಕೊಡ್ತೀನಿ. ನಾರ್ಮಲ್ ಇದೆ, ಫಾಸ್ಟ್ ಇದೆ, ಸ್ಲೋ ಇದೆ. ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಪ್ಲೇ ಆಗ್ಬೇಕಾ, ಫಾಸ್ಟ್ ಅಂತ ಕೊಡ್ತೀನಿ ನಾನು. 4x ಅಂತ ಕೊಡ್ತೀನಿ ಇದು. ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ, ನೋಡಿ ಫಾಸ್ಟ್ ಆಗಿ ಪ್ಲೇ ಆಗ್ತಾ ಇದೆ ಅಲ್ವಾ. ಟೈಮಿಂಗ್ಸು ನಾನು ಮತ್ತೆ ಪಾಸ್ ಮಾಡಿ ಮತ್ತೆ ಈ ಟೈಮಿಂಗ್ಸ್ ನಾನು ಬೇಕಂದ್ರೆ ನಾರ್ಮಲ್ ರೀಸೆಟ್ ಟೈಮ್ ಅಂತ ಕೊಟ್ಟರೆ ನಾರ್ಮಲ್ ಆಗಿ ಪ್ಲೇ ಆಗುತ್ತದ ಈ ರೀತಿಲಿ. ನೆಕ್ಸ್ಟ್ ಬಂದು ವಾಲ್ಯೂಮ್. ಸೊ ಪ್ರತಿಯೊಂದು ವಿಡಿಯೋನಲ್ಲೂ ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇರ್ಬೋದು ಅಥವಾ ಏನೇ ಇರ್ಬೋದು, ಸೊ ಈ ವಾಲ್ಯೂಮ್ ಏನಾಗುತ್ತೆ, ಒಂದು ನೀವು ಸ್ಟಾರ್ಟಿಂಗ್ ಆಫ್ ಕ್ಲಿಪ್ ಅಲ್ಲಿ ಏನಾದರೂ ವಾಲ್ಯೂಮ್ನ ನೀವು ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡ್ಬೋದು. ಇದು ಕ್ಲಿಪ್ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಕ್ಲಿಪ್ ಎಂಡಿಂಗ್ ಅಲ್ಲಿ ಅಥವಾ ಎಂಟೈರ್ ಕ್ಲಿಪ್ ಅಲ್ಲಿ ನೀವು ವಾಲ್ಯೂಮ್ ನ ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಸೊ ನಾವೇನಾದ್ರೂ ರೆಕಾರ್ಡ್ ಮಾಡಿರ್ತೀವಿ, ವಾಯ್ಸ್ ರೆಕಾರ್ಡ್ ಮಾಡಿ ಒಂದು ಸಿಂಕ್ ಮಾಡಿರ್ತೀವಿ, ಅವಾಗ ಏನಾಗುತ್ತೆ ನಮಗೊಂದು ಈ ವಾಲ್ಯೂಮ್ ತುಂಬಾ ಕಡಿಮೆ ಇರುತ್ತೆ ಆ ಟೈಮಲ್ಲಿ. ನಾವು ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ವಾಲ್ಯೂಮ್ ತುಂಬಾ ಕಡಿಮೆ ಇದ್ದಾಗ ನಾವು ವಾಲ್ಯೂಮ್ನ ಜಾಸ್ತಿ ಮಾಡ್ಬೇಕಂದ್ರೆ, ಸೊ ಸ್ಟಾರ್ಟಿಂಗ್ ಆಫ್ ದಿ ಕ್ಲಿಪ್ ಏನಾದರೂ ಜಾಸ್ತಿ ಮಾಡ್ಬೇಕಾ ಆ ಟೈಮಲ್ಲಿ, ಅಥವಾ ಎಂಡ್ ಆಫ್ ದಿ ಕ್ಲಿಪ್ ಅಲ್ಲಿ ಏನಾದರೂ ಮಾಡ್ಬೇಕಾ, ಫೇಡ್ ಇನ್ ಫೇಡ್ ಔಟ್. ನಾನು ಇಲ್ಲಿ ತೋರಿಸಲ್ಲ ಫೇಡ್, ಇದು ಫೇಡ್ ಆಗೋದು ಇದು ಇಮೇಜಿಗೆ ಕೂಡ ಆಯಿತು. ಈ ವಾಲ್ಯೂಮ್ ಅಲ್ಲಿ ಫೇಡ್ ಇನ್ ಫೇಡ್ ಔಟ್ ಅಂದ್ರೆ ವಾಲ್ಯೂಮ್ ಕೂಡ ಸ್ವಲ್ಪ ಸ್ಲೋ ವಾಲ್ಯೂಮ್ ಇಂದ ಜಾಸ್ತಿ ವಾಲ್ಯೂಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ಬೇಕಂದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಸಪರೇಟ್ ಆಡಿಯೋ, ಇದು ತುಂಬಾ ಮುಖ್ಯ, ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಡಿಲೀಟ್ ಮಾಡ್ತೀನಿ, ಒಂದು ಟ್ರ್ಯಾಕ್ನ ನಾನು ತಗೊಳ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ ನಾನು, ಸಪರೇಟ್ ಆಡಿಯೋ. ಯಾವಾಗ ನಿಮಗೆ ಒಂದು ವಿಡಿಯೋನಲ್ಲಿ ಈಗ ನೀವು ಕೇಳಿಸ್ತಿರ್ಬೋದು, ಈ ವಿಡಿಯೋನಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ ಅಲ್ವಾ, ನಿಮಗೆ ನಿಮಗೆ ಆ ಮ್ಯೂಸಿಕ್ ಬೇಡ ಅಂದ್ರೆ, ನಿಮಗೆ ಹಿಂದ್ಗಡೆ ಇರೋ ಬರ್ತಾ ಇರೋ ಮ್ಯೂಸಿಕ್ ನಿಮಗೆ ಬೇಡ ಅಂದ್ರೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸೆಲೆಕ್ಟ್ ಫಸ್ಟ್ ಡಿಲೀಟ್ ಮಾಡ್ತೀನಿ ನಾನು ಇಲ್ಲಿ, ಇದನ್ನ ಹಿಡ್ಕೊಂತೀನಿ ನಾನು ಬೇಕಂದ್ರೆ. ರೈಟ್ ಕ್ಲಿಕ್ ಮಾಡ್ತೀನಿ, ಸಪರೇಟ್ ಆಡಿಯೋ ಅಂದ್ರೆ ಮೋನೋ ಟ್ರ್ಯಾಕ್. ಸೊ ಆಡಿಯೋ ಮತ್ತೆ ವಿಡಿಯೋ ಸಪರೇಟ್ ಆಗುತ್ತೆ, ಇದು ಆಡಿಯೋ ಇದು ವಿಡಿಯೋ. ಇದನ್ನ ನಾನು ಬೇಕಂದ್ರೆ ಡಿಲೀಟ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋ ಆಡಿಯೋನ ಬೇಕಂದ್ರೆ ನಾವು ಆಡ್ ಮಾಡ್ಕೋಬಹುದು. ಸೊ ನಾನು ಬೇಕಾದ್ರೆ ಒಂದು ಆಡಿಯೋ ಕ್ಲಿಪ್ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ, ಅದೊಂದು ಸಿಂಪಲ್ ಆಡಿಯೋ ನಿಮಗೆ ಪ್ಲೇ ಮಾಡ್ತೀನಿ. ಇಲ್ಲಿ ಟ್ರ್ಯಾಕಲ್ಲಿ ಹಾಕ್ತೀನಿ ಬೇಕಂದ್ರೆ, ಇದನ್ನು ನಾನು ಇಲ್ಲಿ ಹಾಕ್ತೀನಿ, ಈಗ ನೋಡ್ತಾ ಇರಿ, ನಾನು ಪ್ಲೇ ಮಾಡ್ತೀನಿ ನೋಡಿ. ಪ್ಲೇ ಆಯ್ತಲ್ವಾ, ಇದು ಮುಖ್ಯ. ಈ ತರ ನೀವು ಆಡಿಯೋಸ್ನ ಚೇಂಜ್ ಮಾಡ್ಕೋಬಹುದು. ಸೊ ಎಲ್ಲ ರೆಡಿ ಆಗಿದೆ ಅಂದಾಗ ನೀವು ಡೈರೆಕ್ಟ್ ಆಗಿ ರೆಂಡರ್ ಅಂತ ಕೊಟ್ಟರೆ ನಿಮ್ಮ ಪ್ರಾಜೆಕ್ಟ್ ಫೈಲ್ ರೆಡಿ ಆಗುತ್ತೆ, ಒಂದು ವಿಡಿಯೋ ಫೈಲ್ ರೆಡಿ ಆಗುತ್ತೆ. ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಸ್ಲೈಸ್ ಅಂತ ಬಂದಾಗ ನಾನಾಗಲೇ ಹೇಳ್ದಲ್ಲ ನಿಮಗೆ, ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ಡಿಲೀಟ್ ಮಾಡ್ತೀನಿ. ಇದು ಕೂಡ ವಿಡಿಯೋನ ಕಟ್ ಮಾಡಲಿಕ್ಕೆ ಇದೊಂದು ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸ್ಲೈಸ್ ಅಂತ ಬಂದಾಗ ಯಾವ ಸೆಕ್ಷನ್ ಇಂದ ಯಾವ ಸೆಕ್ಷನ್ ಕಟ್ ಮಾಡಬೇಕು ಅಂದರೆ, ನಾನು ಇಲ್ಲಿಂದ ಕಟ್ ಮಾಡಬೇಕು, ನನಗೆ ಈ ಸೆಕ್ಷನ್ ಕಟ್ ಮಾಡ್ತೀನಿ ನಾನು, ಈ ಸೆಕ್ಷನ್ ನಾನು ಕಟ್ ಮಾಡ್ತೀನಿ. ಇವಾಗ ರೈಟ್ ಕ್ಲಿಕ್ ಮಾಡಿ ನಾನು ಸ್ಲೈಸ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ, ಕೀಪ್ ಬೋತ್ ಸ್ಲೈಡ್ಸ್ ಅಂದರೆ ಲೆಫ್ಟ್ ರೈಟು, ಸೊ ಪಕ್ಕದಲ್ಲಿರೋ ಎರಡು ಸ್ಲೈಡ್ಸು ಬರುತ್ತೆ. ನಾನು ಬೇಕಂದ್ರೆ ಇದನ್ನು ಕೆಳಗಡೆ ಶಿಫ್ಟ್ ಮಾಡ್ಕೋಬಹುದು ಅಥವಾ ಡಿಲೀಟೇ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಬೇಕಂದ್ರೆ ಇಲ್ಲಿ ಬರ್ತೀನಿ ನಾನು ಮತ್ತೆ, ಇಲ್ಲಿ ಮತ್ತೆ ರೈಟ್ ಕ್ಲಿಕ್ ಮಾಡಿ ನಾನು ಸ್ಲೈಸ್ ಅಂತ ಕೊಟ್ಟರೆ ಕೀಪ್ ಲೆಫ್ಟ್ ಸೈಡ್ ಅಂತ ಕೂಡ ಬರುತ್ತೆ ಅದು. ಓಕೆ, ಈ ಕಡೆ ಸೈಡ್ ಹೋಯ್ತು, ಇದು ಬೇಕು. ಸೊ ಈ ತರ ನೀವು ಸ್ಲೈಸ್ ಮಾಡ್ಕೋಬಹುದು. ಸೊ ಸ್ಲೈಸಿಂಗ್ ನಾವು ಮೂರು ರೀತಿಯಲ್ಲಿ ಮಾಡ್ಕೋಬಹುದು. ಇಲ್ಲಿ ಈ ಸೆಕ್ಷನ್ ಅಲ್ಲಿ ಈ ಸೆಕ್ಷನ್ ಇದು ಕತ್ರಿ ಇದೆಯಲ್ಲ, ಇದನ್ನು ತಗೊಂಡು ನೀವು ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡ್ಕೋಬಹುದು. ಮಾರ್ಕರ್ನ ಪಾಯಿಂಟ್ ಮಾಡಿ ಅಥವಾ ರೈಟ್ ಕ್ಲಿಕ್ ಮಾಡಿ ನೀವು ಸ್ಪ್ಲಿಟ್ ಕ್ಲಿಪ್ ಅಂತ ಮಾಡಿದ್ರೆ ಇಲ್ಲಿ ಮಾಡ್ಬೋದು. ಅದ್ರ ಜೊತೆಗೆ ರೈಟ್ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಇಲ್ಲಿ ಸ್ಲೈಸಿಂಗ್ ಅಂತ ನೀವು ಕೊಡ್ಬೋದು. ಫಸ್ಟ್ ಸಪರೇಟ್ ಆಡಿಯೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಇನ್ನು ಉಳಿದಿರೋ ಆಪ್ಷನ್ ನಿಮಗೆ ಈ ಟ್ರಾನ್ಸ್ಫಾರ್ಮು
ಡಿಸ್ಪ್ಲೇ ಪ್ರಾಪರ್ಟೀಸು ಮತ್ತು ಈ ಸೆಕ್ಷನ್ನೆಲ್ಲ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈ ಸೆಕ್ಷನ್ ಮತ್ತು ಆನಿಮೇಟೆಡ್ ಟೈಟಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ವೀಡಿಯೋನಲ್ಲಿ. ಈ ಪ್ರಾಪರ್ಟೀಸ್ ಇದೆಯಲ್ಲ ಆ ಸೆಕ್ಷನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಇದನ್ನು ಈ ಸೆಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಮೂಲಕ ನಿಮಗೆ ಇನ್ನು ಹಲವಾರು ಒಂದೆರಡು ಮೂರು ಬೇರೆ ವೀಡಿಯೋಸ್ ಬೇರೆ ಥರ ವೀಡಿಯೋಸ್ನ ತೊಗೊಂಡು ಈ ಕಾನ್ಸೆಪ್ಟ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಇದನ್ನು ಒಂದು ಸಲ ಪ್ರಾಕ್ಟೀಸ್ ಮಾಡಿ ಮತ್ತು ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.